ನಿನ್ನ ಹೆಸರು ಅದಿತ್ ಅಂತ. ಲಾಸ್ಟ್ ಡ್ಯಾನ್ಸಿಂಗ್ ಬೇರೆ, ಇಂಡಿಯಾಲೇ ಲಾಸ್ಟ್ ಡ್ಯಾನ್ಸಿಂಗ್ ಬೇರೆ. 2009 ಇಂದ ರೆಸ್ಕ್ಯೂ ಮಾಡಿದೀವಿ ಕರಡಿ ಕುಣಿತ ಇಂದ. ಓ, ಬಾರ ಇದೆ ಇದು? ಬಾರ ಇದೆ ಇದು, ಕರಡಿಗೆ ಅಂತಾನೆ ಮಾಡ್ಸಿರೋದು, ಇಂಪೋರ್ಟ್ ಮಾಡ್ಸಿರೋದು ಯು ಎಸ್ ಇಂದ. ಇದು ಡೇಟ್ಸ್ ಖರ್ಜೂರ ಪೀಸಸ್ ಒಳಗಡೆ ಹಾಕಿ ಹುಲ್ ತುಂಬಿಸ್ಬಿಟ್ಟು ತಗೊಂಡೋಗಿ ಆ ಮರದ ಮೇಲೆ ಕಟ್ತಾರೆ ಈ ಬಾಲ್ನ. ಎಲ್ಲ ಕರಡಿ ಏನ್ ಮಾಡುತ್ತೆ, ಆಲ್ಮೋಸ್ಟ್ 1 ಕಿಲೋಮೀಟರ್ ವರೆಗೂ ಸ್ಮೆಲ್ ಮಾಡಬಹುದು. 60 ಕರಡಿನು ಅಲ್ಲಿ ಸೇರತ್ತೆ, ಯಾವ್ದೋ ಒಂದಕ್ಕೆ ತಡ್ಕೊಳಕ್ ಆಗಲ್ಲ, ಅದ ಹತ್ತತ್ತೆ ಹೆಂಗೋ ಒಂದು. ನಾವಾಡುವ ನುಡಿಯೇ ಕನ್ನಡ ನುಡಿ, ಕರಡಿಗಳು ಆಟ ಆಡಕ್ಕೆ ಆಟ ಸಾಮಾನು. ಸೊ ಇಲ್ಲಿ ನೋಡಿ, ಇಲ್ಲಿ ಬೇಲ್ ಟ್ರಾಯ್ ಟ್ರೆಜರಿ ಅಂತ ಹಾಕಿದೀವಿ, ನಮ್ ಟಾಯ್ಸ್ ಎಲ್ಲ ಅಲ್ಲಿದೆ. ಹಾಕಿದ್ದಾರೆ ಕ್ಯಾಚೋ. ಓ, ಬಾರ ಇದೆ ಇದು? ಬಾರ ಇದೆ ಇದು, ಕರಡಿಗೆ ಅಂತಾನೆ ಮಾಡ್ಸಿರೋದು, ಇಂಪೋರ್ಟ್ ಮಾಡ್ಸಿರೋದು ಯು ಎಸ್ ಇಂದ. ಇದು ಓಕೆ, ಇಂಡಿಯಾಲಿ ಯಾರು ಮಾಡಲ್ಲ ಇದು. ಇದು ಕರಡಿಗೆ ಏನು ಮಾಡಿರೋದು? ಆಟಾಡಕ್ಕೆ ಅಂತಾನೆ ತರಿಸಿರೋದು. ಸೊ ಇನಿಷಿಯಲಿ ಈ ಕರಡಿ ಎಲ್ಲ ಬಂದಿತ್ತಲ್ಲ ಇಲ್ಲಿ, ಸೊ ಓನ್ಲಿ ಲೈಕ್ ಆ 4 ಕಡೆ ಏನು ರೋಪ್ ಇತ್ತು ಅಷ್ಟೇ ಫ್ರೀಡಮ್ ಇರ್ತಾ ಇತ್ತು ಇದಕ್ಕೆ. ಸೊ ಅವಾಗ ತುಂಬಾ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಬರ್ತಾ ಇತ್ತು, ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಇರ್ತಾ ಇತ್ತು. ಸೊ ನೀವು ಕೆಲವೊಂದು ನೋಡಿದ್ದೀರಾ, ಈ ತಲೆ ಅಲ್ಲಾಡಿಸ್ತಾ ಇರತ್ತೆ. ಟೆಂಪಲ್ ಆನೇನು ಅದೇ ಮಾಡುತ್ತೆ, ಯಾಕಂದ್ರೆ ಬೋರ್ಡಮ್ ಅದಕ್ಕೆ. ಸೊ ಬೋರ್ಡಮ್ನ ನೀವು ಹ್ಯಾಂಡಲ್ ಮಾಡಿಲ್ಲ ಅಂದರೆ ಅದು ಜಾಸ್ತಿ ಆಗುತ್ತೆ. ಒಂದೊಂದ್ಸಲ ಸೆಲ್ಫ್ ಮ್ಯೂಟಿಲೇಷನ್, ಅದನ್ನಾದರೂ ಕೂದಲೆಲ್ಲ ಕಿತ್ಕೊಳ್ಳೋದು ಆ ಥರ ಬಿಹೇವಿಯರ್ ಎಲ್ಲ ಮಾಡುತ್ತೆ. ಸೊ ಇನಿಷಿಯಲಿ ನಾವು ಫೀಡಿಂಗ್ ಕೊಡ್ತಾ ಇದ್ವಿ, ಫೀಡಿಂಗ್ ಆದಮೇಲೆ ಹೊರಗಡೆ ಇರೋದು, ಫುಲ್ ಡೇ ಹೊರಗಡೆ ಇರೋದು, ಆ ತಲೆ ಎಲ್ಲ ಆಡಿಸ್ಕೊಂಡಿರೋದು. ಸೊ TB ಇದೆ, ಬೇರೆ ಏನೋ ಪ್ರಾಬ್ಲಮ್ಸ್ ಇದೆ, ಅದಕ್ಕೆಲ್ಲ ಮೆಡಿಕೇಷನ್ ಕೊಡ್ತಾ ಇದ್ವಿ ನಾವು ಅದನ್ನು ಸರಿಪಡಿಸೋಕ್ಕೆ. ಬಟ್ ಈ ಸ್ಟೀರಿಯೋಟೈಪಿಕ್ ಬಿಹೇವಿಯರು, ಸೈಕಲಾಜಿಕಲ್ ಇಶ್ಯೂಸು, ನಾವು ಅದನ್ನು ಅಡ್ರೆಸ್ ಮಾಡಬೇಕಿತ್ತು. ಸೊ ಅದನ್ನು ನಾವು ಶುರು ಮಾಡಿದ್ದು ಇದರಿಂದ, ಅದನ್ನು ಕರಡಿ ರಿಟರ್ನ್ ಆಗಿ ಕರಡಿ ಥರ ಮಾಡಿದ್ದು ಈ ಟಾಯ್ಸಿಂದ ನಾವು. ಹಾಂ, ಸೊ ವೈಲ್ಡಲ್ಲಿ ಕರಡಿ ತುಂಬ ಚೆನ್ನಾಗಿ ಮರ ಹತ್ತತ್ತೆ, ಈ ಕರಡಿ ಯಾವುದು ಹೊರಗಡೆ ಹೋಗಿ ಮರ ಹತ್ತಾ ಇರಲಿಲ್ಲ. ತುಂಬ ಮರ ಇದೆ, ಫ್ರೀ ರೇಂಜ್ ಏರಿಯಲ್ಲಿ ಹೋದರೆ ನೀವು ಸಫಾರಿ ಹೊರಗಡೆ ಹೋದರೆ ತುಂಬ ಮರ ಇದೆ, ಯಾವ ಕರಡಿನೂ ಹೋಗಿ ಮರ ಹತ್ತಾ ಇರಲಿಲ್ಲ. ಸೊ ನಾವೇನು ಮಾಡ್ತಾಯಿದ್ವಿ ಅಂದರೆ ಇದರಲ್ಲಿ ಪೀಸಸ್, ಡೇಟ್ ಪೀಸಸ್, ಡೇಟ್ಸ್ ಖರ್ಜೂರ ಪೀಸಸ್ ಒಳಗಡೆ ಹಾಕಿ, ಇಲ್ಲ ಕೊಕೊನಟ್ ಪೀಸಸ್ ಒಳಗಡೆ ಹಾಕಿ ಹುಲ್ ತುಂಬಿಸ್ಬಿಟ್ಟು. ಇವಾಗ ನಮ್ಮ ಸದ್ದಾಮ್ ಇದ್ದಾರೆ, ಸದ್ದಾಮ್ ಬಂದ್ಬಿಟ್ಟು ಎನ್ರಿಚ್ಮೆಂಟ್ ಎಕ್ಸ್ಪರ್ಟ್ ಅವರು. ಸದ್ದಾಮ್ ಏನು ಮಾಡ್ತಾರೆ ಅಂದರೆ ಇದರೊಳಗಡೆ ಖರ್ಜೂರ ತುಂಬಿಸ್ಬಿಟ್ಟು ಪೀಸ್, ಖರ್ಜೂರ ಪೀಸ್ಗಳು ತುಂಬಿಸ್ಬಿಟ್ಟು ಒಂದೊಳ್ಳೆ ಮರ ನೋಡ್ಕೊತಾರೆ, ತೊಗೊಂಡೋಗಿ ಆ ಮರದ ಮೇಲೆ ಕಟ್ತಾರೆ ಈ ಬಾಲ್ನ. ಸೊ ಎಲ್ಲ ಕರಡಿ ಏನು ಮಾಡುತ್ತೆ, ಆಲ್ಮೋಸ್ಟ್ 1 ಕಿಲೋಮೀಟರ್ ವರೆಗೂ ಸ್ಮೆಲ್ ಮಾಡ್ಬೋದು. ಸೊ ಆ ಖರ್ಜೂರ ಸ್ಮೆಲ್ ಬರುತ್ತೆ, ಅದಕ್ಕೆ ಎಲ್ಲ ಹುಡ್ಕೊಂಡು ಹೋಗುತ್ತೆ ಎಲ್ಲಿದೆ ಅಂತ. 60 ಕರಡಿನೂ ಅಲ್ಲಿ ಸೇರತ್ತೆ, ಯಾವುದೋ ಒಂದಕ್ಕೆ ತಡ್ಕೊಳಕ್ಕಾಗಲ್ಲ, ಅದು ಹತ್ತತ್ತೆ ಹೆಂಗೋ ಒಂದು, ಹತ್ತಿ ಖರ್ಜೂರ ಎಲ್ಲ ತಿನ್ನತ್ತೆ ಮತ್ತೆ ಅಲ್ಲಿ ಸಿಗಾಕೊಂಡ್ಬಿಡುತ್ತೆ, ಯಾಕಂದ್ರೆ ಇಳಿಯೋದು ಯಾರು ಹೇಳ್ಕೊಟ್ಟಿಲ್ಲ ಅದಕ್ಕೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಕೀಪರ್ಸ್ ಏನು ಮಾಡ್ತಾ ಇದ್ರು ಅಂದ್ರೆ ಲ್ಯಾಡರ್ ತಗೊಂಡೋಗಿ ಮತ್ತೆ ಹನಿ ಬಾಟಲ್ಸ್ ತಗೊಂಡೋಗಿ ಅದನ್ನ ಹೆಂಗೋ ಒಂದು ಮಾಡಿ ಇಳಿಸ್ತಾ ಇದ್ರು. ಬಟ್ ಅವ್ರು ಮಾಡಿರೋ ಕೆಲಸಕ್ಕೆ ಇವಾಗ ಎಲ್ಲ ಕರಡಿನೂ ಆರಾಮಾಗಿ ಮರ ಹತ್ತತ್ತೆ, ಆರಾಮಾಗಿ ಇಳಿಯುತ್ತೆ. ಗೊತ್ತಾಗ್ಬಿಡ್ತೀವಿ ಈಗ, ನಾವು ಹೇಳ್ಕೊಟ್ಟಿದೀವಿ ಅದಕ್ಕೆ ಹೆಂಗ್ ಮರ ಹತ್ಬೇಕು. ಸೊ ಇದ್ರಲ್ಲಿ ಏನ್ ಮಾಡ್ತೀವಿ, ಒಂದ್ ಸ್ವಲ್ಪ ಕೋಕೋನಟ್ಸ್ ಅಥವಾ ಪೀನಟ್ ಬಟರ್ ಒಂದ್ ಸ್ವಲ್ಪ ಹಾಕಿರ್ತೀವಿ, ಹಾಕ್ಬಿಟ್ಟು ಗ್ರಾಸ್ ನಾರ್ಮಲ್ ಫುಲ್ ಹಂಗೆ ಸ್ಟಫ್ ಮಾಡ್ತೀವಿ. ಸೊ ಅದೇನು ಮಾಡುತ್ತೆ ಅಂದರೆ ಹಿಂಗೆ ಮೇಲೆ ಹಿಂಗೆ ಎಸೆಯೋದು, ಕೆಳಗಡೆ ಎಸೆಯೋದು, ಆಮೇಲೆ ಊದಿ ಎಳೆಯೋದು, ಆ ಥರ ಮಾಡ ಮಾಡೋದ್ರಿಂದ ಅದಕ್ಕೆ ಬಾಡಿ ಎಕ್ಸಸೈಸೂ ಆಗುತ್ತೆ. ಸೊ ಸೊ ಎಕ್ಸಸೈಸ್ ಆಗುತ್ತೆ. ಇವಾಗ ನಾವು ಹೆಂಗಿರ್ತೀವಿ, ಊಟ ಮಾಡಿ ಮಲ್ಕೊಂಡ್ರೆ ನಮಗೆ ಒಂಥರ ಏನು ಅನಿಸಲ್ಲ. ಸೊ ಅದೇ ರೀತಿ ಅದಕ್ಕೆ ನಾವು ಏನಾದರೂ ಆ್ಯಕ್ಟಿವಿಟಿ ಕೊಡ್ತೀವಿ, ಅದು ಈ ಥರ ಹಿಂಗೆ ಮಾಡಿ ಎಕ್ಸಸೈಸಿಂದ ಆಟ ಆಡೋದ್ರಿಂದ ಅದಕ್ಕೆ ಬಾಡಿ ಎಲ್ಲ ಮತ್ತು ರಿಲೀಫ್ ಆಗುತ್ತೆ, ಅದಕ್ಕೆ ಹೆಲ್ತ್ಗೂ ಒಳ್ಳೇದಾಗುತ್ತೆ. ಸೊ ಅದಕ್ಕೆ ಎಲ್ಲ ಕರಡಿಗೂ ಎಲ್ಲ ಇನ್ಕ್ಲೂಸರು ಒಂದೊಂದು ದಿವಸ ಮಾಡ್ತೀವಿ ಇಂಟ್ರೆಸ್ಮೆಂಟ್. ಹಾಂ, ಮತ್ತು ಡಿಫ್ರೆಂಟ್ ಡಿಫ್ರೆಂಟ್ ನಮ್ಮ ಸ್ಟಾಫಲ್ಲಿ ಒಬ್ಬೊಬ್ಬರು ಒಂದೊಂದು ಐಟೆ ಕೊಡ್ತಾನೆ ಇರ್ತಾರೆ. ಸೊ ಆ ರೀತಿ ಹಾಕಿ ನಾವು ಒಂದೊಂದೇ ಇಂಟ್ರೆಸ್ಮೆಂಟ್, ಮತ್ತು ನಾವು ಸೇಮ್ ಬಾಲ್ ಕೊಟ್ಬಿಟ್ರೆ ಅದಕ್ಕೆ ಬೋರ್ ಆಗಿಬಿಡುತ್ತಲ್ಲ. ಒಂದು ದಿವಸ ಬಾಲು, ಮತ್ತು ಒಂದು ದಿವಸ ಬ್ಯಾಂಬು, ಒಂದು ದಿವಸ ಇಲ್ಲಿ ನೋಡಿ. ಸೊ ಇದು ವೀಲ್ ಥರ ಇದೆ. ಸೊ ಇದರಲ್ಲಿ ಏನಾದರೂ ಪೀನಟ್ ಬಟರ್ ಹಾಕ್ಬಿಟ್ಟು ಬಿಟ್ಬಿಡ್ತೀವಿ ಇಲ್ಲಿ. ಇದನ್ನು ಮರಕ್ಕಿಟ್ಬಿಡೋದು? ಹಾಂ, ಹಿಂಗೆ ಇಟ್ಬಿಡ್ತೀವಿ. ಸೊ ಅದೇನು ಮಾಡ್ತಾ ಮೇಲೆ ಹತ್ಬಿಟ್ಟು ಅದು ಕೈಗೆ ಸಿಗಲ್ಲ. ಹಾಂ ನೋಡಿ, ಕೈಗೆ ಸಿಗಲ್ಲ, ಬಾಯಿಂದಾನೆ ಅದು ಇಲ್ಲಿ ಕೈ ಹಾಕಿದ್ರೆ ಆ ಕಡೆ ಬರುತ್ತೆ, ಆ ಕಡೆ ಕೈ ಹಾಕಿದ್ರೆ ಈ ಕಡೆ ಬರುತ್ತೆ. ಆಮೇಲೆ ಅದು ಅದರಿಂದ ಮತ್ತೆ ಹಿಂಗೆ ಬಾಲ್ ಹೋದ್ರಿಂದ ಅದಕ್ಕೂ ಅದರಲ್ಲೂ ಆಕ್ಟಿವಿಟಿ ಆಗುತ್ತೆ. ಸರ್ ಅದೇ ನೀವು ಹೇಳಿದ್ರಲ್ಲ, ಗೆದ್ದುಳ ಅದೇ ಅದರ ಟ್ರೈನಿಂಗ್ ಬಹುಶಃ ಇದು ಇಲ್ಲ, ಅದು ಬ್ಯಾಂಬೂ ಫೀಡರ್ ಅಲ್ಲಿ ಮಾಡ್ತೀವಿ. ಇದ್ರಲ್ಲಿ ಮಾಡ್ತೀರಾ? ಅಂದ್ರೆ ನೀವು ಗೆದ್ಲು ಎಳ್ಕೋಬೇಕಲ್ಲ, ಅದು ವ್ಯಾಕ್ಯೂಮ್ ಕ್ಲೀನರ್ ಹೆಂಗ್ ಮಾಡ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಅದೇ ಇದರಲ್ಲಿ ಒಂದು ಸ್ವಲ್ಪ ಕೊಕೊನಟ್ ಪೀಸಸ್ ಇರುತ್ತೆ, ಕೊಕೊನಟ್ ಇರುತ್ತಲ್ಲ ತೆಂಗಿನಕಾಯಿ, ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಮಾಡ್ತೀವಿ, ಮಾಡ್ಬಿಟ್ಟು ಹಾಕ್ಬಿಡ್ತೀವಿ ಇದರಲ್ಲಿ. ಹಾಕ್ಬಿಟ್ರೆ ಅದಕ್ಕೆ ಕೈಗೆ ಸಿಗಲ್ಲ, ಊದಲೇಬೇಕು. ಅದೇನು ಮಾಡಿದೆ, ಮೇಲೆ ಎಸೆಯೋದು, ಈ ಥರ ಆ ಕಡೆ ಎಸೆಯೋದು, ಹಿಂಗೆ ಉಳಿಸೋದು. ಅದು ಉಳಿಸ್ಬಿಟ್ರೆ ಸಣ್ಣ ಪೀಸಸ್ ಇರುತ್ತಲ್ಲ, ಚೆಲ್ಲುತ್ತೆ, ಅವಾಗ ತಿನ್ನುತ್ತೆ, ಮತ್ತೆ ಅದೇ ರೀತಿ ಕಂಟಿನ್ಯೂ ಮಾಡುತ್ತೆ. ಒಬ್ಬೊಬ್ಬರು ಹಿಂಗೆ ಮಲ್ಕೊಂಡು ಹಿಂಗೆ ಬಾಯಲ್ಲಿ ಈ ಥರ ಇಟ್ಕೊಂಡು ಆಮೇಲೆ ಬಾಯಲ್ಲಿ ಎಳಿತಾರೆ. ಆ ಥರ ಆಗುತ್ತೆ ವೈಲ್ಡ್ ಅಲ್ಲಿ, ಇದ್ರೆ ಲಂಗ್ಸ್ ತುಂಬ ಯೂಸ್ ಮಾಡುತ್ತೆ ಅದು ಗೆದ್ಲೆಲ್ಲ ಹೇಳ್ಕೊಳ್ಳೋಕೆ. ಸೊ ಇದರಿಂದ ಅದನ್ನು ಎಕ್ಸಸೈಸ್ ಆಗುತ್ತೆ. ಸೊ ಆಮೇಲೆ ಇದು ಇದೆ, ಇದ್ರಲ್ಲೂ ಸ್ಟಫ್ ಮಾಡ್ತೀವಿ ಕೋಕೋನಟ್ ಪೀಸಸ್, ಡೇಟ್ಸ್, ಇದರಲ್ಲಿ ಒಳಗಡೆ ಹಿಂಗೆ ತುಸ್ಬಿಡ್ತೀವಿ ಈ ಸಂದಿಯಲ್ಲಿ ಫುಲ್ಲು ಒಳಗಡೆ ಉಗುರು ಹಾಕ್ಬಿಟ್ಟು ಉಗುರು ಬಿಡುತ್ತೆ. ಫೈರ್ ಹೋಸ್ ಇರುತ್ತಲ್ಲ,
ಬಿಲ್ಡಿಂಗ್ಸಲ್ಲಿ ಇರುತ್ತೆ. ಸೊ ಅದು ಎವ್ರಿ 5 ಇಯರ್ಸ್ ಏನೋ ತೆಗಿಬೇಕು, ಅವರು ತೆಗೆದು ಡಿಸ್ಪೋಸ್ ಮಾಡಬೇಕು. ಅದನ್ನು ಸೆಕೆಂಡ್ ಹ್ಯಾಂಡ್ ತೊಗೊಂಬಂದು ಈ ಥರ ವ್ಯೂ ಮಾಡಿ ಈ ಥರ ರೆಡಿ ಮಾಡ್ಕೊತೀವಿ. ಕೆಲವೊಂದು ಕರಡಿ ಎಲ್ಲ ತುಂಬ ಇಂಟೆಲಿಜೆಂಟ್ ಇದೆ, ಸೊ ತುಂಬ ಈಸಿಯಾಗಿ ಪಜಲ್ ಫೀಡರ್ಸ್ ಎಲ್ಲ ಸಾಲ್ವ್ ಮಾಡಿಬಿಡುತ್ತೆ. ಸೊ ನಾವು ಹೊಸದು ಟ್ರೈ ಮಾಡ್ತಾ ಇರ್ತೀವಿ ಅವಾಗ. ಸೊ ಸದ್ದಾಮ್ ಏನು ಮಾಡ್ತಾರೆ ಅಂದರೆ, ಇವಾಗ ಇದು ನೋಡಿ, ಯಾರೋ ತೆಂಗಿನ ಮರ ಕಟ್ ಮಾಡಿದ್ರು, ಪೋಲ್ ಗಡ್ಡ ಬಂತು ಅಂತ. ಸೊ ನಾವು ಕೇಳಿದ್ವಿ, ನಮಗೆ ಕೊಟ್ಟರು. ಸೊ ಇದರಲ್ಲಿ ಹೋಲ್ಸ್ ಡ್ರಿಲ್ ಮಾಡ್ತೀವಿ ನಾವು, ಇದನ್ನು ಹೋಗಿ ನೆಟ್ಬಿಡ್ತೀವಿ ಒಳಗಡೆ ಕರಡಿ ಇದ್ರೊಳಗಡೆ ನೆಲ್ಲಲ್ಲಿ ನೆಟ್ಬಿಡ್ತೀವಿ. ಸೊ ಹೋಲ್ಸಲ್ಲಿ ತೆಂಗಿನಕಾಯಿ ಪೀಸು ಇಲ್ಲ ಪೀನಟ್ ಬಟರ್ ಹಾಕ್ತೀವಿ, ಅದು ಊರಿಂದ ತೆಗೆದು ತಿನ್ನಬೇಕದು. ಸೊ ಫುಲ್ ಸ್ಕ್ರ್ಯಾಚ್ ಮಾಡಿ ಇದನ್ನೆಲ್ಲ ಡೆಸ್ಟ್ರಾಯ್ ಮಾಡಿ ತೆಗೆದು ತಿನ್ನಬೇಕು. ಸೊ ವೈಲ್ಡಲ್ಲಿ ಅದೇ ಥರನೇ ಹುಡ್ಕತ್ತೆ ಹುಳ ಅದು. ಸೊ ದೊಡ್ಡ ಮರ ಇದೆ, ಅದ್ರ ಬಾರ್ಕಲ್ಲೆಲ್ಲ ಹುಳ ಇರುತ್ತೆ, ಹೋಗಿ ತೆಗೆಯುತ್ತೆ, ಬಗೆದು ತಿನ್ನುತ್ತೆ ಅದು. ಸೊ ಇದ್ರ ಜೊತೆನೂ ಅದೇ ಮಾಡುತ್ತೆ. ಸೊ ನ್ಯಾಚುರಲ್ ಬಿಹೇವಿಯರ್ ತಗೊಂಬರಕ್ಕೆ ಇದೆಲ್ಲ ಯೂಸ್ ಮಾಡುತ್ತೆ. ಸರ್, ನಮ್ದು ಹೊಸಪೇಟೆ ಅಂತೆ, ಹಂಪಿ ಹತ್ರ ಹೊಸಪೇಟೆ ವಿಜಯನಗರ. ಸೊ ಏನು ಬ್ಯಾಕ್ಗ್ರೌಂಡ್? ಸೊ ನಾನು ಬಂದು ಕಲಂದ್ರ ಕಮ್ಯುನಿಟಿಯಿಂದ ಸರ್. ನಾನು ಕಲಂದ್ರ ಕಮ್ಯುನಿಟಿಯಿಂದ ಕರಡಿ ಆಡಿಸೋ ಕುಟುಂಬ. ಹೌದೌದು. ಇಲ್ಲಿ ಬಂದು ಅದಕ್ಕೆ ಮುಂಚೆ ನಾವೇನು ಮಾಡ್ತಿದ್ವಲ್ಲ, ಸೊ ಅದೆಲ್ಲ ನಾವು ತಿಳ್ಕೊಂಡು ಅದೆಲ್ಲ ಮಾಡಬಾರ್ದಾಗಿತ್ತು, ತಪ್ಪು ಅಂತ ಅನ್ಸುತ್ತೆ. ಸೊ ಇಲ್ಲಿ ಬಂದು ತುಂಬ ಕಲ್ತಿದ್ದೀವಿ. ಸೊ ಅದರಿಂದ ನಾವು ಸೇವೆನೂ ಮಾಡ್ತಾಯಿದ್ದೀವಿ, ಒಂಥರ ಫೀಲ್ ಹ್ಯಾಪಿ ಫೀಲ್ ಆಗುತ್ತೆ. ಸೊ ಇದೆಲ್ಲ ಎಲ್ಲಿ ಕಲ್ತ್ರಿ? ಇದೆಲ್ಲ ಎನ್ರಿಚ್ಮೆಂಟ್ ಎಕ್ಸ್ಪೋರ್ಟ್ ನೀವು ಎಲ್ಲಿ ಕಲ್ತ್ರಿ? ಅದೇ ಇಲ್ಲೇ ನಮ್ಮ ಸ್ಟಾಫಿಂದ ಆ ಕಡೆ ಈ ಕಡೆ ಇದು ಆಗ್ರಾಗೆ ಭೋಪಾಲ್ ಟ್ರೈನಿಂಗ್ ಕಳಿಸ್ತು, ಅಲ್ಲಿಂದ ಆ ಕಡೆಯಿಂದಾನೆ ಹಿಂಗೆ ಒಂದೊಂದೇ ಟ್ರೈನಿಂಗ್. ವಾಸ ಇಲ್ಲಿ ಸ್ಟೇ ಇಲ್ಲಿ ಮಾಡ್ತಾರೆ? ಇಲ್ಲ, ಝೂ ಹತ್ರ ಬನಘಟ್ಟದಲ್ಲಿ. ಸೊ ನಮ್ಮ ಆಗ್ರಾ ಅಲ್ಲಿ ಅವಾಗವಾಗ ಎನ್ರಿಚ್ಮೆಂಟ್ ಟ್ರೈನಿಂಗ್ ಎಲ್ಲ ಮಾಡ್ತೀವಿ ನಾವು ಆಗ್ರಾ ಅಲ್ಲಿ. ಸೊ ಬೇರೆ ಝೂಸಿಂದ ಬೇರೆ ರೆಸ್ಕ್ಯೂ ಸೆಂಟರ್ಸಿಂದ ಯಾರ್ಯಾರು ಕೀಪರ್ ಇದ್ದಾರೆ ಅವ್ರಿಗೂ ಯಾವ ಥರ ಎನ್ರಿಚ್ಮೆಂಟ್ ಮಾಡಬೇಕು, ಯಾವ ಥರ ಟ್ರೈನಿಂಗ್ ಮಾಡಬೇಕಂತ ನಾವು ಹೇಳ್ಕೊಡ್ತೀವಿ ಅಲ್ಲಿ, ವರ್ಕ್ಶಾಪ್ ಮಾಡ್ತೀವಿ. ಸೊ ಅಲ್ಲಿ ಸದ್ದಾಮ್ ಹೋಗಿ ಬೇರೆಯವ್ರಿಗೆ ಹೇಳ್ತಾರೆ, ಅವ್ರು ಬಂದು ಕೆಲವೊಂದು ಐಡಿಯಾಸ್ ಎಲ್ಲ ಕೊಡ್ತಾರೆ. ಸೊ ಈ ಥರ ಎಕ್ಸ್ಚೇಂಜ್ ನಡೀತಾ ಇರುತ್ತೆ. ಸೊ ಈ ನಾಲೆಡ್ಜ್ ಶೇರಿಂಗ್ ಪ್ರೊಸೆಸ್ ನಡೀತಾನೆ ಇರುತ್ತೆ ಎಲ್ಲವೂ. ಯಾಕಂದರೆ ಕರಡಿನೂ ನೋಡಿ, ಒಂದು 10 ವರ್ಷ ಇದೆ, ಸೇಮ್ ಎನ್ರಿಚ್ಮೆಂಟ್ ಕೊಟ್ಟರೆ ಅದಕ್ಕೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಯೂಸ್ ಮಾಡಬೇಕಂತ. ಸೊ ಅದಕ್ಕೆ ಏನು 1 ಅವರ್ ಯೂಸ್ ಮಾಡೋದು, 15 ಮಿನಿಟ್ಸಲ್ಲಿ ಮುಗಿಸ್ಬಿಡುತ್ತೆ. ಸೊ ಎನ್ರಿಚ್ಮೆಂಟ್ ಯಾವಾಗೂ ಚೇಂಜ್ ಮಾಡ್ತಾ ಇರಬೇಕು, ಅದಕ್ಕೆ ಹೊಸದಾಗಿ ಏನೋ ಒಂದು ಟ್ರೈ ಮಾಡ್ತಾ ಇರಬೇಕು. ಮತ್ತು ಕಾಯಿ ಕೊಟ್ಟರೆ, ತೆಂಗಿನಕಾಯಿ ಕೊಟ್ಟರೆ, ಸೊ ನಮಗೇನು ಒಂದು 5 ನಿಮಿಷ ಬೇಕು ಎಲ್ಲ ಸುಲಿಯೋಕ್ಕೆ, ಅದು 2 ನಿಮಿಷದಲ್ಲಿ ಫುಲ್ ಸುಲಿದ್ಬಿಟ್ಟು ಅದೇ ಹೊಡೆದ್ಬಿಟ್ಟು ತಿನ್ನು. ಹಾಂ, ಸುಲಿದ ಬಾಯಿ ಹಾಕೊಂಡು ಎಲ್ಲ ಫುಲ್ ಸುಲಿದ್ಬಿಟ್ಟು ತಗೊಂಡು ಹೊಡಿತೇನೆ. ಕೆಲವೊಂದು ಕರಡಿ ಏನಂದರೆ, ಒಳ್ಳೆ ಟೆಂಗ್ ಕಾಯಿ ಇರುತ್ತಲ್ಲ, ಕಾಯಿ ಹಿಡಿಯೋದು ಸ್ವಲ್ಪ ಕಷ್ಟ ಕೆಲವೊಂದು ಕರಡಿಗೆ. ಬಟ್ ಕೆಲವೊಂದು ಏನಾಗಿದೆ ಅಂದರೆ ಅದಕ್ಕೆ ಅಭ್ಯಾಸ ಆಗ್ಬಿಟ್ಟಿದೆ, ಎದ್ದು ನಿಂತ್ಕೊಳ್ಳೋದು ಹೆಂಗೋ ಗೊತ್ತ ಅದಕ್ಕೆ. ಆರಾಮಾಗಿ ಹಿಂಗೆ ಗೋಡೆ ಹತ್ರ ಹೋಗಿ ಎದ್ದು ನಿಂತ್ಕೊಳ್ಳುತ್ತೆ, ಗೋಡೆಗೆ ಹಾಕಿ ಹೊಡಿಯುತ್ತೆ, 2 ಮಿನಿಟ್ಸಲ್ಲಿ ಗಾನ್ ಫುಲ್ ತೆಂಗಿನಕಾಯಿ. 10 ನಿಮಿಷದಲ್ಲಿ ಪೀಸ್ ಪೀಸ್ ತಿಂದ್ಬಿಡುತ್ತೆ ಆರಾಮಾಗಿ. ಬಟ್ ಕೆಲವೊಂದು ಕರಡಿ ಮಾತ್ರ ಅದು ಗೊತ್ತಿಲ್ಲ, ಇನ್ನು ಫುಲ್ಲು ಹೋಗೋದು ಎಸೆದು ಎಸೆದು ಟ್ರೈ ಮಾಡುತ್ತೆ ಅದನ್ನು ಬ್ರೇಕ್ ಮಾಡೋಕ್ಕೆ. ಸೊ ಆ ಕರಡಿ ಯಾವೆಲ್ಲ ಯಾವ ಅಂದರೆ, ನಮ್ಮ ಕಲಂದರ್ ಕಮ್ಯುನಿಟಿ ಬಂದಿರೋ ಕರಡಿಗೆ ಇನ್ನೂ ಅಷ್ಟೊಂದು ಗೊತ್ತಾಗಲ್ಲ. ನೀವು ಕಲಿಸ್ಬೇಕು? ಹಾಂ, ಇಲ್ಲ ಅದು ತನ್ನಷ್ಟಕ್ಕೆ ತಾನೇ ಒಂದು ಸ್ವಲ್ಪ ಓಲ್ ಮಾಡ್ಬಿಟ್ಟು ತನ್ನಷ್ಟಕ್ಕೆ ತಾನೇ ಒನ್ ಆ್ಯಂಡ್ ಹಾಫ್ ಅವರ್ ಆಟಾಡುತ್ತೆ ತೆಂಗಿನಕಾಯಿ ಜೊತೆ. ಆಟದಲ್ಲಿ ಮುರಿದೋಗತ್ತಲ್ಲ ಅವಾಗೇ ತಿನ್ನತ್ತೆ ಅದನ್ನು. ಬಟ್ ಕೆಲವೊಂದು ಏನಂದರೆ ಇಂಟೆಲಿಜೆಂಟ್ ಇದೆ, ಡೈರೆಕ್ಟ್ ಗೋಡೆಗೆ ತೊಗೊಂಡೋಗಿ ಹೊಡಿಯುತ್ತೆ. ಸೊ ಎನ್ರಿಚ್ಮೆಂಟ್ಸು ಅಷ್ಟೇ, ಕೆಲವೊಂದೆಲ್ಲ ದೇ ಹ್ಯಾವ್ ಫಿಗರ್ಡ್ ಔಟ್. ಸೊ ಅದಕ್ಕೆ ಚೇಂಜ್ ಮಾಡ್ತಾ ಇರ್ತೀವಿ ನಾವು, ಹೊಸ ಹೊಸ ಎನ್ರಿಚ್ಮೆಂಟ್ಸ್ ಟ್ರೈ ಮಾಡ್ತಾ ಇರ್ತೀವಿ. ಏನಂದರೆ ಚೀಪ್ ಆಗಿರಬೇಕು, ಪ್ರಾಣಿಗೂ ಏನೂ ಹಾನಿ ಆಗಬಾರ್ದು ಆ ಎನ್ರಿಚ್ಮೆಂಟಿಂದ. ಸೊ ಆ ಥರ 15 ವರ್ಷ ಒಂದು ಕರಡಿ ಇದೆ, ಅದು ಮಾತ್ರ ಸದ್ದಾಮ್ನ ಮಾತ್ರ ಹತ್ರ ಬರಕ್ಕೆ ಬಿಡುತ್ತೆ. ಸದ್ದಾಮ್ ಹೇಳ್ತಾರೆ ಸರ್ ಗಾಯತ್ರಿ ಅಂತ ಇದೆ, ಅದು ಅದಕ್ಕೆ ನಾನು ಇಷ್ಟನೂ ಇಲ್ಲವೋ ಅದು ಗೊತ್ತಿಲ್ಲ, ಬಟ್ ನನಗೆ ಅದು ಇಷ್ಟ. ಸೊ ಇವು ಏನಾದರೂ ಊಟಕ್ಕೆ ಬಂದಿರ ಅಂದರೆ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಲೇಲೆ ಅಂತ ಜೋರಾಗಿ ಸೌಂಡ್ ಮಾಡಿದ್ರೆ ಅದು ಬಂದ್ಬಿಡುತ್ತೆ. ಎಲ್ಲ ಕರಡಿ ಬಗ್ಗೆ ನಮ್ಮ ಸ್ಟಾಫ್ಗೆ ಒಂದೊಂದು ಕರಡಿ ಬಗ್ಗೆ ಗೊತ್ತು ಸರ್, ಇದೇ ರೀತಿ ಇರುತ್ತೆ ಈ ಟೈಮಲ್ಲಿ, ಹಿಂಗೆ ಇರುತ್ತೆ ಇದ್ರ ಮೂಡು ಅಂತ ಹೇಳ್ಬಿಟ್ಟು ಗೊತ್ತು. ಆ ಒಂದು ರೀತಿಯಲ್ಲಿ ಹ್ಯಾಂಡ್ಲ್ ಮಾಡ್ತಾರೆ. 9:30 ಅಂದರೆ ಅದಕ್ಕೆ ಹಸಿವಿರುತ್ತೆ, ಹಸಿವು ಇದ್ದಾಗ ಅದಕ್ಕೆ ಯಾರು ಹತ್ರ ಹೋಗಲ್ಲ, ಯಾಕಂದ್ರೆ ಹಸಿವು ಇರುತ್ತೆ ಅದಕ್ಕೆ ಅದರದೇ ಆದ ಟೆನ್ಷನ್ ಇರುತ್ತೆ, ಅದಕ್ಕೆ ಅವಾಗ ಊಟ ಬೇಕು ಅನಿಸುತ್ತೆ. ನಾವು ಅವಾಗ ಹೋಗಿ ಯಾರು ಹೋಗಿ ಏನು ಕೆಣಕಲ್ಲ ಹತ್ರನೂ ಹೋಗಲ್ಲ. ಸೊ ಊಟ ಆದಮೇಲೆ ಅವಾಗ ರಿಲ್ಯಾಕ್ಸ್ ಆಗಿರು, ಅವಾಗ ಹೆಂಗೆ ಬೇಕಾದರೂ. ಇವಾಗ ಏನಾದರೂ ನಾರ್ಮಲ್ ಒಂದು ಉಂಡು ಅಥವಾ ಏನಾದರೂ ಆದರೆ, ಸೊ ಹಂಗೆ ಊಟ ನಮ್ಮ ಡಾಕ್ಟ್ರ್ ಇರ್ತಾರೆ, ನಮ್ಮ ಸ್ಟಾಫ್ ಇರೋ ಹನಿ ಹಂಗೆ ಹನಿ ಕೊಟ್ಕೊಂಡು ಹಂಗೇ ಟ್ರೀಟ್ಮೆಂಟ್ ಹಂಗೆ ಡೈರೆಕ್ಟ್ ಆಗಿ ಯಾವ ಸಣ್ಣ ಪುಟ್ಟ ಆದರೆ ಲೈಕ್ ಜಾಸ್ತಿ ಆಗಿಬಿಟ್ರೆ ಇಲ್ಲ ಸ್ವೀಸ್ ಕೇಸ್ಗೆ ಹಾಕ್ಬಿಟ್ಟು ಟ್ರೀಟ್ಮೆಂಟ್ ಕೊಟ್ಟರು. ಜೇನುತುಪ್ಪ ಅವ್ರಿಗೆ ವೆರಿ ಅಟ್ರಾಕ್ಟಿವ್, ಜೇನುತುಪ್ಪ ದೋಸೆ ನಿಮ್ಮ ಮಾತು ಕೇಳ್ತೀವಿ. ಎಲ್ಲ ಕೇಳಲ್ಲ, ಕೆಲವೊಂದು ಮಾತ್ರ ಅಷ್ಟೇ. ಬ್ಲಡ್ ಕೊಡೋ ಟೈಮಲ್ಲಿ ಕೋಆಪರೇಟ್ ಮಾಡುತ್ತೆ, ಆಲ್ಮೋಸ್ಟ್ ಎಲ್ಲ ಕರಡಿನೂ ಮಾಡುತ್ತೆ. ಸರ್, ಇನ್ನೊಂದು ರೆಸ್ಕ್ಯೂ ಸೆಂಟರ್ಸ್ ಮ್ಯಾಪ್ ಇದು. ಸೊ 4 ಓನ್ಲಿ ಸ್ಲಾತ್ ಬೇರ್ಗೆ ಇದೆ. ಸೊ ಮೇಲೆ ನೀವು ಶ್ರೀನಗರ್ ಕಡೆ ನೋಡಿದ್ರೆ ಅಲ್ಲಿ ಬ್ರೌನ್ ಬೇರ್ದು ಮತ್ತು ಹಿಮಾಲಯನ್ ಬ್ಲ್ಯಾಕ್ ಬೇರ್ದು ಇದೆ. ಇದು ಇದ್ಯಾವುದು? ಇದು ಆನೆ, ಇದು ನಮ್ದು 2 ರೆಸ್ಕ್ಯೂ ಸೆಂಟರ್ ಇದೆ ಆನೆಗಳಿಗೆ. ಯಾವ ಊರು ಇದು? ಇಲ್ಲಿ ಬರೋದು, ಇದು ಬರೋದು ಮಥುರಾ, ಮಥುರಾ ಆಗ್ರಾ. ಸೊ 4 ನಿಮ್ಮದು ಕರಡಿ ಧಾಮಗಳಿದೆ, ಕರಡಿ ಧಾಮ, ಕರಡಿ ರೆಸ್ಕ್ಯೂ ಸೆಂಟರ್ಸ್ ಇದೆ. ತುಂಬ ಇದು
ಜಾಂಬವ ಇದು ನಾವೇ ಕಟ್ಸಿರೋದು, ವೈಲ್ಡ್ ಲೈಫ್ ರಿಸರ್ವ್ಸ್ ಅವರೇ ಕಟ್ಸಿರೋದು. ಸೊ ಅಲ್ಲಿ ಪಂಚವಟಿ ಇಸ್ ಬಿಲ್ಡ್ ಬೈ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ನಮಗೆ ಕೊಟ್ಟರು, ಅದನ್ನ ನಾವು ಮಾಡಿಫೈ ಮಾಡ್ಕೊಂಡ್ವಿ. ಓಕೆ, ಇದು ನಾವೇ ಕಟ್ಸಿದ್ದೀವಿ. ಓಕೆ, ಸೊ ಕರಡಿಗೆ ಮತ್ತೆ ಕೀಪರ್ಗೂ ಈಸಿ ಮೇಂಟೆನೆನ್ಸ್ ಥರ ಮಾಡಿದ್ದೀವಿ. ಓಕೆ, ಒಂಥರ ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಲೆವೆಲ್. ಓಕೆ, ಸೊ ಮಲ್ಟಿಪಲ್ ಪೈಪ್ಸ್ ಪಾಯಿಂಟ್ಸ್ ಇದೆ, ಕ್ಲೀನ್ ಮಾಡೋದು ಈಸಿ. ಮತ್ತೆ ಈ ಗೇಟ್ ಇದೆ ಅಲ್ಲ, ಗಾಳಿ ಬೆಳಕು ತುಂಬ ಧಾರಾಳೋಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಓಕೆ, ಪ್ಲಸ್ ಈ ವೆಯ್ಟೂ ಕಮ್ಮಿ ಇದೆ ಗೇಟ್ದು, ನೀವು ಒಂದೇ ಕಾಯಲ್ಲೇ ಆಪ್ರೇಟ್ ಮಾಡ್ಬೋದು, ಒಂದೇ ಕಾಯಲ್ಲೇ ಎಳಿಬೋದು ಇದನ್ನು, ಸುಮ್ಮನೆ ಹಿಂಗೆ ಹೇಳಿದ್ರೆ ಬಂದ್ಬಿಡ್ತು. ಆ ಗೇಟು ಹಿಂಗಿಡೋದು ಈ ಗೇಟ್. ಓಕೆ, ಸೊ ಅಲ್ಲಿದ್ದೇನು ಎರಡು ಕೈಯಲ್ಲಿ ಎಳಿಬೇಕು? ಎರಡು ಕೈಯಲ್ಲಿ ಫುಲ್ಲು, ಒಂದಕ್ಕೆ ಬಲ ಹಾಕ್ಬಿಟ್ಟು ಎಳಿಬೇಕು ನೀವು, ಒಂದು ಕೈಯಲ್ಲಿ ಎಳಿಬೋದು. ಹೌದು, ಮತ್ತು ಒಳಗಡೆ ಕರಡಿ ಹತ್ತಿ ಮಲ್ಕೋಕೆ ಒಂದು ಕಟ್ಟೆನೂ ಇದೆ ಅಲ್ಲಿ. ಹತ್ತಲ್ಲ ಹತ್ತತ್ತೆ? ಹೇಗೆ ಹತ್ತ ಕಟ್ಟೆ ಅನ್ನೋದು? ಡೈರೆಕ್ಟ್ ಹತ್ತತ್ತೆ ಸರ್, ಒಂದು ಎರಡು ಕೈ ಇಟ್ಬಿಟ್ಟು ಹತ್ಬಿಟ್ಟು ಕುತ್ಕೊಳುತ್ತೆ. ನಾವು ಗೋಡೆ ಹತ್ತಿವ, ಗೋಡೆ ಹತ್ತಿವಲ್ಲ ಹಂಗೆ ಹತ್ಬಿಟ್ಟು. ತಟ್ಟೆಗಳು ನೋಡಿ, ನಮ್ಮ ತಟ್ಟೆ ಇಷ್ಟ ಅಗಲ ಇರುತ್ತೆ, ಇದ್ರ ತಟ್ಟೆ ಅಗಲನು ಜಾಸ್ತಿ ಹೈಟು ಜಾಸ್ತಿ. ಸೊ ಇದು ಆಗ್ರಾಲಿ ನಾವು ಸ್ಪೆಸಿಫಿಕ್ಲಿ ಓನ್ಲಿ ಬೇರ್ಸ್ಗೆ ಅಂತಾನೆ ಮಾಡಿಸಿ ತರಿಸ್ತೀವಿ ಇದನ್ನ, ಆರ್ಡರ್ ಕೊಟ್ಟು ತರಿಸ್ತೀವಿ. ಓಕೆ, ನೈಸ್. ಈ ಥರ ತಟ್ಟೆ ಮೋಸ್ಟ್ಲಿ ನೀವು ಕಮಲಾಪುರ ಮ್ಯೂಸಿಯಮ್ಗೆ ಹೋದ್ರೆ ಕಾಣಿಸ್ಬೋದು, ಈ ಸೈಜ್ ತಟ್ಟೆ. ಹಂಪೆ, ಹಂಪಿ ಹಂಪಿ ಮ್ಯೂಸಿಯಮಲ್ಲಿ ಸಿಗ್ಬೋದಾನೆ ಈ ಥರ ಆ ಕಾಲದಲ್ಲಿ? ಆ ಕಾಲದಲ್ಲಿ. ಓಕೆ, ಇವಾಗ ನಾವೇ ಬಳಸ್ತಾರೆ ಅದು ಮೋಸ್ಟ್ಲಿ. ನಿಮ್ಮಲ್ಲಿ ಒಂದಿದೆಯಲ್ಲ, ಹಂಪೆಗೆ ಹೋಗ್ತಾ ರಸ್ತೆಯಲ್ಲಿ ಸೈನಿಕರು ಊಟ ಮಾಡೋ ತಟ್ಟೆಗಳು ಕಲ್ಲಲ್ಲಿ ಕೆತ್ತಿಟ್ಟಿದ್ದಾರಲ್ಲ, ಕಮಲಾಪುರ ಮ್ಯೂಸಿಯಮಲ್ಲಿ ಇರುತ್ತೆ. ಯಾಕೆ ಸರ್ ಅವರು ಹತ್ಕೊಂಡಿಲ್ಲ? ಸುಮ್ಮನೆ ಗಾಬರಿ ಆಯ್ತು, ಮಕ್ಕಳು ನೋಡಿ, ಮಕ್ಕಳು ಹೊಸ ಹೊಸದಲ್ಲ. ಒಂದು ಬಕೆಟ್ನ ಎರಡು ತಟ್ಟೆಗೆ ಬಿಡಿ. ಸರ್ ನೋಡಿ ಎಷ್ಟು ಸಾಕಾ? ಇವಾಗ ಇದು 1.5 hour ಕೂಲ್ ಆಗ್ಬೇಕು, 4:30 ಬಂದು ಕೊಡೋಣ ಕರಡಿಗೆ. ತುಂಬಾ ಪೌಷ್ಟಿಕಾಂಶ ಇರುವಂತಹ ಆಹಾರ ಕರಡಿಗಳಿಗೆ. ವೈಲ್ಡ್ ಲೈಫ್ ರಿಸರ್ವ್ಸ್ ಸಂಸ್ಥೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ, ಎಲ್ಲೋ ಅನಾಥವಾಗಿ ಮೈಕೈ ಎಲ್ಲ ಗಾಯ ಮಾಡಿಕೊಂಡು ಚಿತ್ರಹಿಂಸೆ ಗುರಿಯಾಗಿ ಬೀದಿ ಸಾಯ್ಬೇಕಾದಂಥ ಕರಡಿಗಳನ್ನ, ಕರಡಿ ಆಡಿಸ್ತಿದ್ದವ್ರಿಗೂ ನೋವಾಗ್ದಂಗೆ ಅವ್ರ ಬದುಕುಗಳನ್ನು ಸೆಟ್ಲ್ ಮಾಡಿಸಿ ತಂದು ಇಲ್ಲಿ ಸಾಕ್ತಾ, ಅವ್ರ ಜೀವನ, ಕರಡಿ ಆಡಿಸಿದವ್ರ ಜೀವನ ಮತ್ತು ಕರಡಿಗಳ ಜೀವನ ಎರಡನ್ನೂ ಅದ್ಭುತವಾಗಿ ಮಾಡುವಂಥ ಈ ವೈಲ್ಡ್ ಲೈಫ್ ರಿಸರ್ವ್ಸ್ ಸಂಸ್ಥೆ ಅಭಿವೃದ್ಧಿ ಆಗಲಿ ಅಂತ ಕೇಳಿಕೊಂಡು, ಇದೀಗೆಲ್ಲ ಆ ತಣ್ಣಗಾಗಬೇಕು ಆರಲಿ, ನಾನು 1.5 hour ಬಿಟ್ಟು ಬರೋಣಂತೆ. ಸ್ನೇಹಿತರಿಗೆ ನಾವು ಕರಡಿಗಳಿಗೆ ಗಂಜಿ ಬಡಿಸೋಣ, ಸಂಜೆ ಊಟ, ಸಂಜೆ ಊಟ ಟೈಮು ಬನ್ನಿ ಹೋಗೋಣ. ಮಾಲು 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 ನೀವೇ ಕೊಡ್ಬೋದು, ಕೊಡಿ. ಹಾ ಕೊಡಿ, ಏನಿಲ್ಲ ಈ ಟೈಮ್ ಈವ್ನಿಂಗ್ ಪಾರೇಜ್ ಅಲ್ಲಿ ಏನು ಮೆಡಿಸಿನ್ ಹಾಕಲ್ಲ ನಾವು. ಸೊ ಎನಿ ಪ್ಲೇಟ್ ಎನಿ ಇದ್ರಲ್ಲಿ ಇಡ್ಬೋದು. ಎತ್ತಕ್ಕೆ ಹೋದೆ, ಅವ್ರು ಎಷ್ಟು ಸರಳವಾಗಿ ಎತ್ತಿದ್ರು ನೋಡಿದ್ರೆ, ನಾ ಹಿಂಗೆ ತಗೊಳಕ್ ಹೋದ್ರೆ ಎತ್ತಲೇ ಇಲ್ಲ. ಅದು ಸಿಕ್ಕಾಪಟ್ಟೆ ಭಾರ ಇದೆ, 10 kg ಇದೆ ಇದು. ಅಮ್ಮ ಸದ್ಯ ನಾನು ಒಂದು ನನಗೆ ಚೆಲ್ಲಿಲ್ಲ, ಆದರೆ ತುಂಬಾ ಕಷ್ಟ ಇದೆ, ಭಾರ ಇದೆ ತುಂಬಾ. ಕಡೆ ಅಡ್ಕೊಂಡಿರಲ್ಲ ತಾನೆ, ಆಯ್ತು ಜೈ ಬಂದ. ಏನಾಯ್ತು ಏನಾಯ್ತು? ಓಹ್, ಇದು ತೆಗೆಯೋಷ್ಟು ಜಗಳ ಸರ್. ಯಾರು ಸರ್ ಇದು? ಇವನ ಹೆಸರು ಅದಿತ್ ಅಂತ. ಲಾಸ್ಟ್ ಡ್ಯಾನ್ಸಿಂಗ್ ಬೇರೆ ಇಂಡಿಯಾಲೇ, ಲಾಸ್ಟ್ ಡ್ಯಾನ್ಸಿಂಗ್ ಬೇರೆ 2009 ರೆಸ್ಕ್ಯೂ ಮಾಡಿದ್ದೀವಿ ಕರಡಿ ಕುಣಿತದಿಂದ, ಇಲ್ಲೇ ಇದ್ದಾನೆ ಅವಾಗಿಂದ. ಸೊ ಇವನ ಇಡೀ ದೇಶದ ಕೊನೆಯ ಕರಡಿ ಇಲ್ಲಿ ಬೀದಿಲಿ ಕುಣಿತಾ ಇದ್ದಾನೆ. ಹೌದು, ಇವರು ಕರಡಿ ಆಡ್ಸೋರ ಹತ್ರ. ಹೌದು. ಸೊ ಈಗ ಹರೀಶ್ ಅವ್ರು ಯಾರು ಇಲ್ಲ, ಈಗ ಯಾರು ಚಾನ್ಸೇ ಇಲ್ಲ. ಇವತ್ತು ನೀವು ಗಿಣಿ ಇಟ್ಕೊಂಡ್ರು ಕೇಸೆ, ಮನೇಲಿ ಒಂದು ಚಿಕ್ಕ ಗಿಣಿ ಇಟ್ಕೊಂಡ್ರು ಕೇಸೆ, ಉಗ್ರ ಇಟ್ಕೊಂಡ್ರು ಕೇಸೆ. ಅವ್ನ್ಯಾರು ಹತ್ರನೂ ಬರೋಕ್ ಬಿಡಲ್ಲ ಇವಾಗ. ಅದಿತ್ತಾ? ಅದಿತ್ತು. ಎಷ್ಟು ಏಜ್ ಇವನಿಗೆ? 22 ಇರ್ಬೇಕು ಸರ್, ನೋಡಿದ್ರೆ ಅನ್ಸಲ್ಲ, ಬಟ್ 20+ ಇರುತ್ತೆ. ನಾವಾಡುವ ನುಡಿಯೇ ಕನ್ನಡ ನುಡಿ. ಇದು ಒಂದು NGO, ನೀವು ಇದಕ್ಕೆ ಆರ್ಥಿಕವಾಗಿ ಸಹಾಯ ಮಾಡ್ಬೋದು. ಹಣಕಾಸನ್ನು ಹೇಗೆ ಇವ್ರಿಗೆ ದಾನ ಮಾಡ್ಬೋದು, ಡೊನೇಟ್ ಮಾಡ್ಬೋದು ಅಂತ ಹೇಳಿ ಲಿಂಕ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇವೆ, ನೀವು ಗಮನಿಸ್ಬೋದು. ಇಲ್ಲ wildlifesos.org ವೆಬ್ಸೈಟ್ ಕೂಡ ವಿಸಿಟ್ ಮಾಡಿ.